ದಾರಿಯಲ್ಲಿ ಬರೋಷ್ಟೊತ್ತಿಗೆ ನಕ್ಷಿತ್ ಮಲ್ಕೊಂಬಿಟ್ಟಿದ್ದ. ಆಬ್ವಿಯಸ್ಲಿ ಇವಾಗ ನಾವು ಹೋಗಿದ ತಕ್ಷಣ ರೀಚ್ ಆಗಿದ ತಕ್ಷಣನೇ ಫೋನ್ ಮಾಡ್ತೀವಿ ಕೆಳಗಡೆ. ಇನ್ನೇನು ಹಿಂದೆಗಡೆ ಇದ್ದಂಗೆ ಒಂದು 2 ಮಿನಿಟ್ಸ್ ಬ್ಯಾಕ್ ಅಷ್ಟೊತ್ತಿಗೆ ಎಲ್ಲ ಕೆಳಗಡೆ ಬಂದಿರ್ತಾರೆ. ಒಬ್ಬೊಬ್ಬರು ಹಂಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಮಕ್ಕಳನ್ನ. ಮತ್ತು ನಾವು ಪ್ರತಿ ಸತಿ ಬಂದಾಗೂ ಇದೇ ಎಕ್ಸೈಟ್ಮೆಂಟ್ ಇರುತ್ತೆ ಎಲ್ಲರಿಗೂ ಅಷ್ಟೇ. ನಮ್ಮ ಅಜ್ಜಿನು ಬಂದರು ಇವಾಗ. ಮಮ್ಮಿ ಮನೇಲಿ ಬೆಳಿಗ್ಗೆ ಹಬ್ಬ ಸ್ಟಾರ್ಟ್ ಆಗಿತ್ತು. ಆಲ್ರೆಡಿ ನಾವು ಬರೋಷ್ಟೊತ್ತಿಗೆ ಪೂಜೆನೂ ಆಗಿತ್ತು ಅವ್ರದ್ದು. 12 o'clock ಅಷ್ಟೊತ್ತಿಗೆ ಮಾಡಬೇಕಾಗಿತ್ತು ಮಂಡೇ. ಅದೇ 12 ಗಂಟೆ ಅಷ್ಟೊತ್ತಿಗೆ ಅಮಾವಾಸ್ಯೆ ಮುಗ್ದೋಗುತ್ತೆ ಅಂತ ಬೆಳಿಗ್ಗೆ ಹಬ್ಬ ಎಲ್ಲ ಮಾಡಿದರು. ಮತ್ತು ಅವರು ಬಿಸಿನೇ ನೋಮದು, ಬಿಸಿ ಅವಾಗೆ ಪಾಕ ತೆಗ್ದು ಅವಾಗೆ ಕಜ್ಜಾಯ ಮಾಡಿ ಅವಾಗೆ ಸುಟ್ಟಿ ಆ ಥರ ನೋಮದು. ನೋಡಿ ಆ ಥರ ಅಂದರೆ ತುಂಬಿದ ಬಿಂಗೆಯಲ್ಲಿ ಇಟ್ಬಿಟ್ಟು ಮಾಡೋದು. ಒಬ್ಬೊಬ್ರ ಕಡೆ ಒಂದೊಂದು ಥರ ಇರುತ್ತೆ. ಒಬ್ಬರು ದೇವಸ್ಥಾನದಲ್ಲಿ ಮರದಲ್ಲೆಲ್ಲ ಇಟ್ಕೊಂಡು ನೋಂಬ್ತಾರೆ, ಮರದ ಕೆಳಗಡೆ ಮಾಡ್ತಾರೆ ಅಡಿಕೆ ಗಿಡಕ್ಕೆ, ಆ ಥರ ಎಲ್ಲ ಒಬ್ಬೊಬ್ರು ಮಾಡ್ತಾರೆ. ನಮ್ಮನೇಲಿ ಯಾವ ಥರ ಅಂತಂದರೆ ತುಂಬಿದ ಬಿಂಗೆಯಲ್ಲಿ ಇಟ್ಬಿಟ್ಟು ಈ ಥರ ಎಲ್ಲ ಪೂಜೆ ಮಾಡೋದು. ನನ್ನ ತಂಗಿ ಪಾಪುನು ಅಷ್ಟೆ, ಅವ್ನು ಮಲ್ಕೊಂಡಿದ್ದ ಅವಾಗ ಆಮೇಲೆ ಸ್ನಾನ ಎಲ್ಲ ಮಾಡಿಸಿ ಅವನಿಗೂ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅಡುಗೆನೂ ಅಷ್ಟೇ, ತುಂಬ ಸಿಂಪಲ್ಲಾಗಿಯೇ ಮಾಡಿದರು. ಕಜ್ಜಾಯ ಒಂದು ಹೈಲೈಟು, ಕಜ್ಜಾಯ ಮಾಡೇ ಮಾಡಬೇಕು. ವಡೆ ಮಾಡಿದರು, ಆಮೇಲೆ ಪಾಯಸ, ಹೆಸರುಬೇಳೆ ಶಾವಿಗೆ ಪಾಯಸ, ಪಲಾವು, ಅನ್ನ, ರಸ ಇಷ್ಟು ಮಾಡಿದರು. ಫಸ್ಟು ನನಗೆ ಕಜ್ಜಾಯ ಎಲ್ಲ ಪೂಜೆಗೆಲ್ಲ ಇಟ್ಟಿದ್ರು. ಆಮೇಲೆ ನಾನೊಂದು ಟೇಸ್ಟ್ ಮಾಡೋಣ ಅಂತ ತಿಂತಾ ಇದ್ದೆ. ಸಾಫ್ಟಾಗ ತುಂಬ ಚೆನ್ನಾಗಿತ್ತು. ಮಕ್ಕಳೂ ಅಷ್ಟೇ, ಕೆಳಗಡೆ ಪಟಾಕಿ ಹೊಡಿತಾ ಇದ್ದಾರೆ, ಗನ್ನಲ್ಲಿ ಹಾಕ್ಕೊಳ್ಳೋ ಪಟಾಕಿ ಹೊಡಿತಾ ಇದ್ದಾರೆ. ನಕ್ಷಿತ್ನು ಅಷ್ಟೇ, ಏನು ಎದ್ರುಕೊಂತಾ ಇರಲಿಲ್ಲ ಅವನು. ಅದಕ್ಕೆ ಅಂತಲೇ ಇಬ್ರಿಗೂ ಒಂದೊಂದು ಗನ್ ತಂದಿದ್ವಿ. ಅವರಿಬ್ರು ಅಂದರೆ ಇವಾಗ ಒಬ್ರು ಇಟ್ಕೊಂಡ್ರೆ ಒಬ್ರಿಗೆ ಬೇಕು ಅದು. ಇವನಿಗೆ ಚಿಕ್ಕ ಗನ್ ತಂದಿದ್ವಿ, ಅವನಿಗೆ ದೊಡ್ಡ ಗನ್ನ ಇಬ್ರೂ. ಮತ್ತು ನನ್ನ ಸ್ವಲ್ಪ ನನಗೆ ಮೀ ಟೈಮ್ ಸಿಕ್ಕಿತ್ತು, ರೆಸ್ಟಿಂಗು ಅದೆಲ್ಲನೂ ಮಮ್ಮಿ ಮನೆಗೆ ಬಂದೆ ಅಂತ ಅಂದರೆ. ಮತ್ತು ನಾನು ಸ್ಟೇ ಎಲ್ಲ ಏನು ಆಗ್ತಾಯಿಲ್ಲ. ಬೆಳಗ್ಗೆ ಬಂದು ಮಧ್ಯಾಹ್ನ ಹೊರಟಿದ್ದು ನಾವು. ನಮ್ಮ ಮಾಮ ಅವರು, ನಮ್ಮ ಅತ್ತೆ ಅವರು ಎಲ್ಲನೂ ಬಂದಿದ್ದರು ಊರಿಂದ. ನಮ್ಮ ಅತ್ತೆ ಮತ್ತು ಇಲ್ಲೇ ಇದ್ದಾರಲ್ಲ ನಮ್ಮ ಅತ್ತೆ ಅವರು, ಎಲ್ಲರೂ ಅಷ್ಟೇ ಬಂದಿದ್ದರು ಹಬ್ಬಕ್ಕೆ. ಹುಡುಗರನ್ನ ಎಲ್ಲರೂ ನೋಡ್ಕೋತಾ ಇದ್ರು. ನಕ್ಷತ್ರನ ಎಷ್ಟೊಂದು ಜನ ಇದ್ರು ಎತ್ಕೊಳ್ಳೋಕ್ಕೆ. ಮತ್ತು ದಿಹಾನು ಅಷ್ಟೇ, ಅವ್ನು ಪಾಡಿಗೆ ಅವ್ನು ಆಟ ಆಡಿಕೊಂಡು. ಎದುರುಗಡೆ ಮನೇಲಿ ಒಂದು ಹುಡುಗಿ ಇದ್ದಾಳೆ ಯಶ್ಮಿತಾ ಅಂದ್ಬಿಟ್ಟು, ದಿಹಾನ್ಗಿಂತ 1-2 ಇಯರ್ಸ್ ಚಿಕ್ಕವಳು. ನಾನು ದಿಹಾನ್ ಪ್ರೆಗ್ನೆನ್ಸಿಲಿ ಅವಳಿಗೆ ತುಂಬ ಅಡಿಕ್ಟ್ ಆಗಿದ್ದೆ ನಾನು. ದಿಹಾನು ಅಷ್ಟೇ, ಅದಾದಮೇಲೆ ಅವಳ ಜೊತೆ ಇವಾಗ ಅಡಿಕ್ಟ್. ಅವರಿಬ್ಬರೂ ಬಿಟ್ಟರೆ ಅಂತೂ ಫುಲ್ ಆರಾಮಾಗಿ ಆಟ ಆಡ್ಕೊಂಡಿರ್ತಾನೆ ನಕ್ಷಿತ್ ದಿಹಾನ್ ಅವ್ರ ಜೊತೆ. ನಕ್ಷಿತ್ ಅಷ್ಟೇ, ಇವಾಗ ಅವಳ ಜೊತೆ ಕುತ್ಕೊಂಡು ಆಟ ಆಡೋದು. ಆಟ ಸಾಮಾನೆಲ್ಲ ಹಾಕ್ಬಿಟ್ರೆ ಕುತ್ಕೊಂಡು 3 ಜನನೂ ಆಟ ಆಡ್ಕೊಂಡಿರ್ತಾರೆ. ಅವಳು ಅಷ್ಟೇ, ಎಷ್ಟು ನೀಟಾಗಿ ಆಟ ಆಡಿಸ್ತಾಳೆ ಅಂತ ಅಂದರೆ, ಅವಳು ಇವಾಗ LKG ಓದ್ತಾ ಇರೋದು. ಅಂದ್ರೂ ಅವಳಿಗೊಂಥರ ಮೆಚುರಿಟಿ, ಎಷ್ಟು ಚೆನ್ನಾಗಿ ಆಟ ಆಡಿಸೋದು, ಆ ಬಾಂಡಿಂಗ್ ಆಗಿರ್ಬೋದು ಅದೆಲ್ಲದೂ ತುಂಬಾ ಚೆನ್ನಾಗಿದೆ. ಇವಾಗ ಎಲ್ಲರೂ ಊಟ ಕುತ್ಕೊಂಡಿದ್ದಾರೆ. ಫಸ್ಟ್ ಎಲ್ಲರಿಗೂ ಬಡಿಸ್ಬಿಟ್ಟು ಆಮೇಲೆ ನಾನು, ಮಮ್ಮಿ, ನಮ್ಮ ಅತ್ತೆ ಅವರೆಲ್ಲ ಯಾರ್ಯಾರಿದ್ದಾರೋ ಅವ್ರಿಗೆ ಕುತ್ಕೊಳ್ಳೋಣ ಅಂತ ಫಸ್ಟ್ ಒಂದು ರೌಂಡ್ ಊಟ ಹಾಕಿ ಕುತ್ಕೊಂಡಿದ್ದಾರೆ. ಈಗ ನಾವು ನಮ್ಮ ಚಿಕ್ಕಮ್ಮ ಮನೆಗೆ ಬರ್ತಾ ಇದ್ದೀವಿ. ನಮ್ಮ ಚಿಕ್ಕಮ್ಮ ಮನೆ ಇರೋದು ಹಿಂದೆಗಡೆನೆ. ನಾನು ಯಾವಾಗಲೂ ಎಲ್ಲ ವ್ಲಾಗಲ್ಲೂ ಹೇಳ್ತಾ ಇರ್ತೀನಿ. ನಾನು ನನ್ನ ತಮ್ಮ ಫುಲ್ಲು ಎಲ್ಲ ಡೆಕೋರೇಟ್ ಎಲ್ಲ ಮಾಡಿದ್ದಾನೆ, ಲೈಟ್ನಿಂಗ್ಸ್ ಎಲ್ಲ ಹಾಕ್ಬಿಟ್ಟು. ಇದೆಲ್ಲ ಅವನೇ ಜಾಸ್ತಿ ಇಂಟ್ರೆಸ್ಟ್ ತಗೊಂಡು ಮಾಡೋಂಥದ್ದು ಇದೆಲ್ಲನೂ. ಮತ್ತು ಅವರೂ ಈ ಸತಿ ಹಬ್ಬ ಎಲ್ಲ ಮಾಡಿದರು, ಅಂದರೆ ನೋಮ ಹಬ್ಬ. ಊಟ ಎಲ್ಲ ಅಲ್ಲೇ ಮಾಡ್ಕೊಂಬಂದಿದ್ನಲ್ಲ, ಊಟ ಏನೂ ಮಾಡೋಕ್ಕೆ ಹೋಗಿಲ್ಲ. ಜಸ್ಟ್ ಇವಾಗ ಅವ್ರದ್ದು ದೇವ್ರ ಮನೆ ಎಲ್ಲ ತೋರಿಸ್ತಾ ಇದ್ದೀನಿ. ಮತ್ತು ಕಜ್ಜಾಯ ಅದೆಲ್ಲನೂ ಮಾಡಿದರು.
ನಾನು ಇನ್ನೇನು ಮನೆಗೆ ಹೋಗ್ಬಿಟ್ಟು ಹೊರಡೋಣ ಅಂತ ರೆಡಿ ಆಗ್ತಾಯಿದ್ರು ಅಲ್ಲೆಲ್ಲರೂ. ನಮ್ಮ ಅತ್ತೆ ನಮ್ಮ ಯಜಮಾನರು ಎಲ್ಲ, ನಾನು ಅಷ್ಟೊತ್ತಿಗೆ ಆಂಟಿ ಮನೆಗೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ನಾನು ನನ್ನ ತಂಗಿ ಇಬ್ಬರೂ ಬಂದ್ವಿ. ದಿಹಾನು ನಮ್ಮ ಚಿಕ್ಕಪ್ಪ ಜೊತೆ ಎಲ್ಲ ಆಟ ಆಡ್ತಾಯಿದ್ರು. ಆಂಟಿ ಹೊಸ್ತಾಗಿನೂ ಡೆಕೋರೇಟ್ ಎಲ್ಲ ಮಾಡಿದ್ದಾರೆ, ಅದೊಂದು ತೋರಿಸ್ತೀನಿ. ಬುದ್ಧ ಅದೆಲ್ಲ ಇಟ್ಬಿಟ್ಟು ಗ್ರಾಸ್ ಮ್ಯಾಟ್ ಎಲ್ಲ ಹಾಕಿ ಡೆಕೋರೇಟ್ ಮಾಡಿದ್ರು. ಇದೊಂಥರ ಚೆನ್ನಾಗಿ ಅನ್ನಿಸ್ತಾ ಇದೆ, ಅದಕ್ಕೆ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಇವಾಗ ಕುಂಕುಮ ಎಲ್ಲ ತೊಗೊಂಡು ಮನೆಗೆ ಹೊರಡೋದು. ತಿರ್ಗಾ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಒಂದು 4:30 ಹಂಗೆ ಆ ಥರ ಬಿಡೋಣ ಅಂತ ಸಾಯಂಕಾಲ ಅಷ್ಟೊತ್ತಿಗೆ, ಯಾಕಂತಂದರೆ ತಿರ್ಗಾ ಮನೆಗೆ ವಾಪಸ್ ಹೋಗಬೇಕಾಗಿತ್ತು. ಅದಕ್ಕೆ ನಾವು ಬರೋಷ್ಟೊತ್ತಿಗೆ ಮಮ್ಮಿ ಎಲ್ಲ ಟೀ ಎಲ್ಲ ಇಟ್ಬಿಟ್ಟು ರೆಡಿ ಮಾಡಿದರು. ಇವಾಗೆಲ್ಲ ಟೀ ಕುಡಿತಾ ಇದ್ದೀವಿ. ಈ ಕಡೆ ನಮ್ಮನೇಲಿ ಹೆಂಗೆ ಅಂತಂದರೆ ಯಾವ ಸ್ಪೇಸಲ್ಲಿ ಎಲ್ಲ ಆಗುತ್ತೋ ಎಲ್ಲ ಅಲ್ಲಿ ಕೂತ್ಕೊಂಡು ಮಾತಾಡೋದು ಅದೆಲ್ಲ ಸ್ಟಾರ್ಟ್ ಮಾಡಿರ್ತೀವಿ. ಕೆಳಗಡೆ ಅಂದರೆ ಕೆಳಗಡೆ, ಮೇಲೆ ಅಂದರೆ ಮೇಲೆ, ಮೇಲೆ ಯಾವ ರೂಮ್ ಅಂದರೆ ರೂಮು, ಯಾವ ರೂಮ್ ಅಂದರೆ ಇಲ್ಲ ಎಲ್ಲಾದರೂ ಪ್ಲೇಸ್ ಸಿಕ್ಕಿದ್ರೆ ಅಲ್ಲಿ ಆ ಥರ. ಇಲ್ಲಿ ಬಾಯ್ ಮಾಡ್ತಾನೆ, ಬಾಯ್ ಬಾಯ್ ಮಾಡಲ್ಲಿ. ಇವಾಗ ನಾವು ಮನೆಗೆ ರೀಚ್ ಆಗ್ತಾ ಇದ್ದೀವಿ. ಇನ್ನೇನು ಆಲ್ಮೋಸ್ಟ್ 5-10 ಮಿನಿಟ್ಸು ಆನ್ ದ ವೇ ಇದ್ದೀವಿ. ದಿಹಾನ್ಗೆ ನಿದ್ದೆ ಬಂದುಬಿಟ್ಟಿತ್ತು, ಅಂದ್ರೂ ಇವಾಗ ಮಲ್ಕೊಂಬಿಟ್ಟು ಅರ್ಧಂಬರ್ಧ ನಿದ್ದೆ ಆಗಿಬಿಡುತ್ತೆ ಅಂತ ಎಬ್ಬಿಸ್ಕೊಂಡಂಗೆ ಬಂದೆ. ಮನೆಗೆ ಬರೋಷ್ಟೊತ್ತಿಗೆ 6 ಗಂಟೆ ಆಗಿತ್ತು, ದೀಪ ಹಚ್ಚಬೇಕಾಗಿತ್ತು ಈಚೆಗಡೆ ಎಲ್ಲ. ಮತ್ತು ಇವತ್ತು ಸೆಕೆಂಡ್ ಡೇ, ಇವತ್ತು ದೀಪಾವಳಿ ಇರೋದ್ರಿಂದ ಇವತ್ತು ಬೇರೆ ಥರ ಏನಾದರೂ ಡೆಕೋರೇಷನ್ ಮಾಡೋಣ ಅಂತ ಫಸ್ಟ್ ಇದ್ದ ಡೆಕೋರೇಷನ್, ನಿನ್ನೆ ಮಾಡಿದಂತಹ ಡೆಕೋರೇಷನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಮಾಡೋಣ ಅಂತ. ಅಂದರೆ ಇವಾಗ ಮನೆಗೆ ಬಂದಿದ ತಕ್ಷಣವೇ ಈ ಮಕ್ಕಳದ್ದಂತೂ ಅಳ್ತಾ ಇರ್ತಾರೆ, ಅವ್ರಿಗೇನಾದರೂ ತಿನ್ನಿಸ್ಬೇಕು ಮಾಡಬೇಕು. ಇವತ್ತು ನಾನು ಅದು ಅರ್ಜೆಂಟಲ್ಲಿ ನನಗೇನು ಮಾಡೋಕ್ಕಾಗಲಿಲ್ಲ. ಫಸ್ಟ್ ಅವ್ರನ್ನೇನಾದರೂ ಡೈವರ್ಟ್ ಮಾಡಿ, ದಿಹಾನೂ ಅಷ್ಟೇ ಅವನಿಗೇನ ಡೈವರ್ಟ್ ಮಾಡೋದಕ್ಕೆ, ಇಬ್ರಿಗೂನು ಅಷ್ಟೇ ಡೈವರ್ಟ್ ಮಾಡಿ ನಾನು ಫಸ್ಟು ನಮ್ಮ ಅತ್ತೆ ಒಬ್ಬರನ್ನ ಎತ್ಕೊಂಡಿದ್ದಾರೆ, ದಿಹಾನ ಮ್ಯಾನೇಜ್ ಮಾಡ್ಕೊಂಡು ಹಂಗೆ ಮಾತಾಡಿಸ್ಕೊಂಡು ಕ್ಲೀನ್ ಮಾಡ್ಕೋತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮ ಮಾವನೂ ಬಂದರು, ನಮ್ಮ ಮಾವ ಆಮೇಲೆ ದಿಹಾನ್ ನಕ್ಷಿತ್ನ ಎತ್ಕೊಂಡಿದ್ರು. ದಿಹಾನ್ ನಕ್ಷಿತ್ ಅಂದಾಗ ಇವಾಗ ಮಾತಾಡ್ತಾ ಇದ್ದಾಗ ಅವ್ರದ್ದು ಹಂಗೆ ಕನ್ಫ್ಯೂಸ್ ಆಗಿಬಿಡುತ್ತೆ, ಹೆಸರು ಹಂಗೆ ಬಂದುಬಿಡುತ್ತೆ ಬಾಯಿಗೆ. ನಮ್ಮ ಅತ್ತೆ ಅದಕ್ಕೆ ನಕ್ಷಿತ್ನ ಎತ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಇವತ್ತು ಲೋಟಸ್ದು ಒಂದು ತೊಗೊಂಡಿದ್ದೆ, ಅದನ್ನು ನಾನು ಮೀಶೋದಲ್ಲೇ ತೊಗೊಂಡಿರೋದು. ಅದನ್ನು ನಾನು ಸೈಡಲ್ಲೆಲ್ಲ ಇಟ್ಬಿಟ್ಟು ಸ್ವಲ್ಪ ಸ್ವಲ್ಪ ಹೂವು ಹಾಕ್ಬಿಟ್ಟು ಡೆಕೋರೇಷನ್ ಮಾಡ್ತಾ ಇದ್ದೀನಿ. ನನ್ನ ಥಾಟ್ ಬೇರೆ ಇತ್ತು, ನಾನು ಅರ್ಜೆಂಟಾಗಿ ಬಂದಿದ್ದರಿಂದ ಅಲ್ಲಿಂದ ನನಗೆ ಅಷ್ಟು ಏನೂ ಮಾಡೋಕ್ಕಾಗಿಲ್ಲ. ಎಷ್ಟು ಸಿಂಪಲ್ಲಾಗಿ ಹೆಂಗೆ ಮಾಡೋಕ್ಕಾಯ್ತೋ ಹಾಗೆ ಮಾಡಿದ್ದೀನಿ ನಾನು. ನಿನ್ನೆದು ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತು, ಇವಾಗ ಒಂಥರ ಸಿಂಪಲ್ಲಾಗಿ ಇವತ್ತಿಂದು ಒಂಥರ ಚೆನ್ನಾಗಿ ಅನ್ನಿಸ್ತು ನನಗೆ.
ನೋಡಿ ಡೆಕೋರೇಷನ್ ಎಲ್ಲ ಇವಾಗ ತೋರಿಸ್ತೀನಿ ಯಾವ ಥರ ಬಂದಿದೆ ಏನು ಅಂತೆಲ್ಲನೂ. ಹೂವು ಮತ್ತು ಅದು ರಂಗೋಲಿ ಯೂಸ್ ಮಾಡಿ ಮತ್ತು ಅದೇನು ತೊಗೊಂಡಿದ್ದೆ ನಾನು ಇದರಲ್ಲಿ ಲೋಟಸ್ ಥರ ಆ ಥರ ಮಾಡಿದ್ದೀನಿ ನಾನು. ಇದೆಲ್ಲ ನನಗೆ ವರ್ತ್ ಅನ್ನಿಸ್ತು ನಾನು ಅದರಲ್ಲಿ ತೊಗೊಂಡಿದ್ದು. ಪ್ಯಾಕ್ ಆಫ್ 7 ಏನೋ ಬಂದಿತ್ತು ಇದು. ನಾನು ನಿಮಗೆ ಏನಾದರೂ ಲಿಂಕ್ ಬೇಕು ಅಂತ ಅಂದರೆ ನಾನು ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಇಲ್ಲ ಅಂತಂದರೆ ನೀವು ನಾರ್ಮಲ್ ಮೀಶೋದಲ್ಲಿ ಇವಾಗ ಫೆಸ್ಟಿವಲ್ ಟೈಮ್ ಅಲ್ವಾ, ನೀವು ನೋಡ್ತಾ ಇದ್ರೆ ಹಾಗೆ ಸಿಗುತ್ತೆ ಇದು. ಇದು ನೀವು ಏನಾದರೂ ಕುಂಕುಂಬರ್ಣಿ ಥರನೂ ಆ ಥರನೂ ಏನಾದರೂ ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ಇದು ಕ್ಯಾಂಡಲ್ಗೂ ಯೂಸ್ ಮಾಡ್ಬೋದು. ನೀಟಾಗಿ ಫಿಟ್ ಆಗಿತ್ತು ಅದರಲ್ಲಿ ಕ್ಯಾಂಡಲ್ಲು. ಇವಾಗ ಫಸ್ಟು ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಮನೇಲಿ ದೀಪ ಅಂಟಿಸ್ಬಿಟ್ಟು ಆಮೇಲೆ ಅಲ್ಲಿ ಸುತ್ತಲೂ ದೀಪ ಅಂಟಿಸಿ ತಿರ್ಗಾ ಈಚೆಗಡೆನೂ ದೀಪ ಅಂಟಿಸೋಣ ಅಂತ. ಈಚೆಗಡೆ ನಾನು ಅದು ದೀಪ ನಾನು ಲಾಸ್ಟ್ ವ್ಲಾಗಲ್ಲೂ ಹೇಳಿದ್ದೆ, ನಾನು ಏನು ತೊಗೊಂಡಿದ್ದೀನೋ ಅದು ನಿಜ ವರ್ತ್ ಅನ್ನಿಸ್ತು. ಫುಲ್ಲು ಅದು ಖಾಲಿ ಆಗೋವರೆಗೂ ಉರಿತಾ ಇತ್ತು, ಒಂಚೂರು ಗಾಳಿ ಆ ಥರ ಬರೋದು, ಆ ರೋಗದ ಅದು ಏನೂ ಆಗ್ತಾಯಿಲ್ಲ. ಒಂಥರ ಏನೋ ಪಾಸಿಟಿವ್ ವೈಬ್ಸ್ ಮತ್ತೇನೋ ಸ್ಯಾಟಿಸ್ಫ್ಯಾಕ್ಷನ್ ಮನೆ ಬಾಗಿಲ ಹತ್ರ ದೀಪ ಉರಿತಾ ಇದ್ದಾಗ. ಒಂದು 3-4 ಇಯರ್ಸಿಂದ ಅದು ಆಗ್ತಾ ಇರಲಿಲ್ಲ, ಆರೋಗ್ತಾ ಇತ್ತು. ಹೋಗಿ ಹೋಗಿ ಹಚ್ಚೋದು ಬರೋದು ಏನಾದರೂ ಅಡ್ಡ ಇಡೋದು ಆ ಥರ. ಈ ಸತಿ ಅಂತೂ ಒಂಥರ ನೀಟಾಗಿ ಕಂಪ್ಲೀಟ್ ಅನ್ನಿಸ್ತಾ ಇದೆ.